ಯಾರು ನೋಡ್ಬೇಕು ನಮ್ಮ ದುಃಖ. ಅಸಲ ನಾಲ್ಕು ಕ್ರಾಪ್ ಆದದ್ದು, ಮೆಣಸಿನ್ಕಾಯಿ ಬಾದಾತ, ಈರುಳ್ಳಿ ಬಾದಾತ, ವೈರಸ್ ಬಂದೆ, ಮೆಣಸಿನ್ಕಾಯಿ ವೈರಸ್ ಬಂತು ಎಲ್ಲ ಹಸಿ ಹೆಚ್ಚಾಗಿ, ಬಿಟಿ ಹೆಚ್ಚು ಶುದ್ಧ ಬಾದಾತ, ಒಂದು ಕ್ವಿಂಟಲ್ ದುಡ್ಡು ಕ್ವಿಂಟಲ್ ಬರಲಿ ಎಕರೆಕ. ಹಂಗಾದಾಗ ರೈತ ಯಾವ ಏನು ಅವಲಂಬಿಸಿ ಮಾಡ್ತಾನ, ಈ ದುಡ್ಡು ತುಂಬಂತಾರ ಜಂಟಿ ನಿರ್ದೇಶಕರು ಏನು ಮಾಡ್ತಾರೆ, ಅದನ್ನ ದುಡ್ಡು ತುಂಬ್ರಿ ಅಂತೇಳಿ ಅದನ್ನು ಮಾಡಿ ಸೂಚ್ಯಂಕ ಮಾಡಿ ಹಳೆ ಹಂಚ್ತಾರೆ. ಅದು ಜಂಟಿ ಅಷ್ಟೇ ಕೆಲಸ ಅವ್ರದ್ದು ಜಂಟಿ ನಿರ್ದೇಶಕದ. ಮುಂದೆ ಏನಿತ್ತಲ್ಲ, ರೊಕ್ಕ ಬಂದೈತೆ ಹೋಗೈತಿ, ಯಾರು ಅಕೌಂಟಿಗೆ ಜಮಾ ಆಗೈತೆ ಅನ್ನೋದು ಅವ್ರಿಗೇನು ಮಾಹಿತಿ ಬರೋದಿಲ್ಲ. ಅವರು ತುಂಬನು ಒಂದು ಕಂಪ್ಯೂಟರ್ ಅದು ಜಂಟಿ ನಿರ್ದೇಶಕರು ಪ್ರಸಾರ ಮಾಡೋದು ಕೃಷಿ ಇಲಾಖೆ ಒಳಗೆ. ಆದ್ರೆ ರೊಕ್ಕ ಬರೋದು ಬಿಡೋದು ಏನೈತಲ್ಲ, ಈ ಕೃಷಿ ಮಂತ್ರಿಯಿಂದ ಹಿಡ್ಕೊಂಡು ಮುಖ್ಯಮಂತ್ರಿಗಳು ಕೈಯಾಗೈತೆ. ಅವ್ರು ಏನು ಮಾಡ್ತಾರೆ, ತಮ್ಮ ಯಾವುದಕ್ಕೆ ಕಡಿಮೆ ಆಗುತ್ತೆ ಅದಕ್ಕೆ ಹಾಕ್ಕೊಂತ ಹೋದ್ರೆ ರೈತರು ಭಿಕಾರಿಗಳನ್ನು ನಾನು ಕೇಳ್ತೀನಿ ಇವತ್ತು, ಯಾಕಪ್ಪ ಈ ತಮ್ಮ ಮನೆಗೆ ಇಟ್ಕೊಂಡು ಕುಂದ್ರದ ಹಾಕಿತ್ತಲ್ಲ ಅದೇ 70,000 ರೂಪಾಯಿನ, ಮತ್ತೊಂದು ವರ್ಷ ಗಂಜಿ ಹಾಕಿತ್ತು, ಇವ್ರಿಗೆ ಯಾಕೆ ತುಂಬಬೇಕು ನಾವು, ಏನಂತ ತುಂಬಬೇಕು? ಮೋದಿಯವ್ರು ಹೇಳ್ತಾರೆ ಇಲ್ಲ 15 ದಿನ ಬರ್ತಾವೆ ರೈತರಿಗೆ, 2027 ಇಸಿಗೆ ಅವನ ಹಣ ದ್ವಿಗುಣ ಆಕತಿ, ಅವನ ಸಂಪತ್ತು ದ್ವಿಗುಣ ಆಕತಿ ಅಂತೇಳಿ. ಇದು 15 ದಿನ ಅಲ್ಲ, ಭಾಳ 4-5 ದಿನ ಬರಕತ್ತವ ರೈತಗೆ. ಇಂಥ ದಿನವನ್ನ ನಾನು ನೋಡೇ ಇಲ್ಲ. ಈ 3 ವರ್ಷ ಏನು ಗೌರ್ಮೆಂಟ್ ಬಂದೈತಲ್ಲ 6-7 ದಿನ ಬರೋದಲ್ಲಿದ್ದು ನಿಜವಾಗಿ ದುಃಖದ ದಿನಗಳು ಅನ್ನೋಕ್ಕಾಗತ್ತೆ. ಮತ್ತು ಇನ್ನೊಂದು ಏನೂ ಇಲ್ಲ ಇಲ್ಲದ್ಕ ಸ್ವಾರಸ್ಯ ಇರ್ಬೇಕು, ರೈತನ ಬದುಕು ಚಂದ ಇರ್ಬೇಕು. ಒಬ್ಬ ಗಡಿ ಕಾಯೋ ಸೈನಿಕ ಅವ ಗಡಿ ಕಾಯ್ತಿರ್ತಾನೆ, ಹೊಟ್ಟಿಗೆ ತಿನ್ನ ಬೀಜ ಹಾಕೋ ರೈತ ಏನು ಮಾಡ್ದ ಹೊಟ್ಟಿಗೆ ಕೂಳು ಕೊಡ್ತಾನೆ. ಇವ್ರು ಏನು ಮಾಡ್ತಾರೆ ನಡಕ, ಇವ್ರು ರಾಜಕೀಯ ಮಾಡ್ತೆ ಅಂತೇಳಿ ಮಜಾ ಮಾಡಕತ್ತಾರ. ಅದನ್ನ ನೋಡ್ಕೊಂತ ರೈತ ಕುಂದಿರ್ಬೇಕಾಗೈತಿ ಇವತ್ತು. ಮತ್ತು ತುಂಬಂತಾರೆ ಈಗ ಏನು ನಂಬಿ ನಾವು ಕೊಡೋಣಪ್ಪ ಇವತ್ತು ನಂಬೇಕಾ ರೈತ, ಹೊಟ್ಟಿಗಿಲ್ಲ ಅಥವಾ ಈ ಪೀಕ್ ನಷ್ಟ ಆಗುತ್ತಂತ ತುಂಬಿರ್ತಾನೆ. ಏನು ಮಾಡಿ ಗಂಟು ಆದಾಯ ತನ್ನ ಕೂಡಿಟ್ಟದ್ದನ್ನು ತುಂಬಿ ಬಿಡ್ತಾನೆ ರೈತ, ತುಂಬಿ ಇವ್ರ ಕೈ ನೋಡ್ಕೊಂತ ಕುಂದಿರ್ಬೇಕು. ಏನು ತಪ್ಪು ಮಾಡಿದ್ದೀವಪ್ಪ ನಾವು ರೈತರು, ಎಂಥ ವ್ಯವಸ್ಥೆ ಇದೆ?